ಕರ್ನಾಟಕ ಏಕೀಕರಣದ ಹೋರಾಟಗಾರ ಕನ್ನಡ ಪ್ರಜ್ಞೆಯನ್ನು ಉಸಿರಾಗಿಸಿಕೊಂಡ ಹಿರಿಜೀವ ಕುವೆಂಪು ಅವರ ಪರಮಾಪ್ತ ಶಿಷ್ಯ ಕುವೆಂಪು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಕೋ ಚನ್ನಬಸಪ್ಪ ಅವರ ಬಗ್ಗೆ ಹೇಳ್ತೀನಿ ನಾನು ರೇಖಾ ಕನ್ನಡದ ಕಂಪು ಸಾರುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಲು ನೀವು ಮರಿಬೇಡಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತ ಒಂದರಂದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನಾಮಡುಗು ಸಮೀಪದ ಆಲೂರು ಗ್ರಾಮದಲ್ಲಿ ಬಸಮ್ಮ ಮತ್ತು ಕೋಣನ ವೀರಣ್ಣ ದಂಪತಿ ಪುತ್ರನಾಗಿ ಜನಿಸಿದವರು ಕೋ ಚೆನ್ನಬಸಪ್ಪನವರು ಬಿ ಎ ಪದವಿ ಬೆಳಗಾವಿ ಕಾಲೇಜಿನಿಂದ ಕಾನೂನು ಪದವಿ ಪಡೆದು ಇತಿಹಾಸ ಮತ್ತು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಕೋ ಚೆ ಎಂದೇ ಪ್ರಸಿದ್ಧರಾಗಿದ್ದ ಕೋ ಚೆನ್ನಬಸಪ್ಪ ಅವರು ಕನ್ನಡದ ಸಾಹಿತಿಯಾಗಿ ನ್ಯಾಯವಾದಿಯಾಗಿ ಕನ್ನಡಪರ ಹೋರಾಟಗಾರರಾಗಿ ಬಾಳಿ ಬದುಕಿದವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೆರೆಮನೆ ವಾಸ ಅನುಭವಿಸಿದ ಅವರು ಕರ್ನಾಟಕ ಏಕೀಕರಣಕ್ಕೆ ಬಹುದೊಡ್ಡ ಹೋರಾಟ ಮಾಡಿದವರು ಕರ್ನಾಟಕ ಏಕೀಕರಣ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಇದ್ದರು ಪ್ರಗತಿಶೀಲ ಬರಹಗಾರರೆಂದು ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿದ್ದರು ವಿಜಯಪುರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಸ್ವಾತಂತ್ರ್ಯ ಮಹೋತ್ಸವ ಪ್ರಾಣಪಕ್ಷೆ ಜೀವತೀರ್ಥ ಮೊದಲಾದ ಕವನ ಸಂಕಲನಗಳು ಗಡಿಪಾರು ನಮ್ಮೂರ ದೀಪ ಗಾಯಕನಿಲ್ಲದ ಸಂಗೀತ ಕೋ ಚೆನ್ನಬಸಪ್ಪ ಅವರು ರಚಿಸಿದ್ದ ಪ್ರಮುಖ ಕಥಾ ಸಂಕಲನಗಳು ಹಿಂದಿರುಗಿ ಬರಲಿಲ್ಲ ನೊಗದ ನೇಣು ರಕ್ತ ತರ್ಪಣ ಬೇಡಿ ಕಳಚಿತು ದೇಶ ಒಡೆಯಿತು ಅವರ ಕಾದಂಬರಿಗಳಾಗಿದ್ದು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಸಮೀಕ್ಷೆ ದೃಢ ಪ್ರತಿಜ್ಞೆ ಕುವೆಂಪು ವೈಚಾರಿಕತೆ ಮೊದಲಾದ ವಿಮರ್ಶಾ ಗ್ರಂಥಗಳನ್ನು ಕೂಡ ರಚಿಸಿದರು ಇವರು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಿಧನರಾದರು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನ ಅಮೂಲ್ಯ ಕೊಡುಗೆ ಕೊಟ್ಟ ಕೋಚೆ ಅವರು ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಅಮರ ನಮಸ್ಕಾರ